ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. 9:20 ಆಗ್ತಾ ಇದೆ. ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕಷ್ಟೆ. ಇವತ್ತು ಅವಲಕ್ಕಿ ಮಾಡಿದ್ದೀನಿ, ಅವಲಕ್ಕಿ ತಿಂತೀನಿ. ಗೊತ್ತಿಲ್ಲ, ಈ ಕರೆಂಟ್ ಇದೆಯಲ್ಲ, ಒಮ್ಮೆ ಹೋಗುತ್ತೆ ಒಮ್ಮೆ ಬರುತ್ತೆ. ಇವತ್ತು ಬೆಳಿಗ್ಗೆ ಹೇಳಬೇಕಾದ್ರೆ ಕರೆಂಟ್ ಇರಲಿಲ್ಲ, ಇವಾಗ ಇತ್ತು, ಇವಾಗ ಪುನಃ ಹೋಯಿತು. ನೋಡೋಣ ಇವತ್ತು ವೀಡಿಯೋ ಹೇಗಾಗುತ್ತೆ ಅಂತ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಅಂದರೆ ಮೊಬೈಲಲ್ಲಿ ಚಾರ್ಜ್ ಕಡಿಮೆ ಆದರೆ ಕಷ್ಟ ಆಗುತ್ತಲ್ವಾ. ಅವಲಕ್ಕಿ ಮಾಡಿದ್ದೆ, ಸ್ವಲ್ಪನೇ ಅವಲಕ್ಕಿ ಮಾಡಿದ್ದು ನಾನು. ಮೈಂಡ್ ಮಾಡಬೇಡಿ, ಸ್ವಲ್ಪ ಡಾರ್ಕ್ ಬರ್ಬೋದು. ಎಲ್ಲಿದೆ ನೋಡಿ ಅವಲಕ್ಕಿ, ಕಾಣ್ತಾ ಇರ್ಬೋದು ನಿಮಗೆ. ಅಲ್ಲಿ ತೋರಿಸ್ತೀನಿ ಅವಲಕ್ಕಿ. ನಾನು ಅವಲಕ್ಕಿ ಮಾಡಿದೆ, ನನ್ನ ಮಗಳಿಗೆ ಅವಲಕ್ಕಿ ಇಷ್ಟ ಇಲ್ಲ. ಇಲ್ಲಿರ್ತೀನಿ ಮೊಬೈಲ್. ಓಕೆ, ಇಲ್ಲಿಡೋಣ. ಓಕೆ, ಅವಲಕ್ಕಿ ಇದೆ. ನನ್ನ ಮಗಳಿಗೆ ಇವತ್ತು ನಾನು ಮ್ಯಾಗಿ ಮಾಡಿಕೊಟ್ಟೆ, ಅವಳು ಅವಲಕ್ಕಿ ತಿನ್ನೋದಿಲ್ಲ. ಇವಾಗ ನಾನು ಟೀ ಮಾಡ್ತೀನಿ. ನಿನ್ನೆ ರಾತ್ರಿ ನನಗೆ ಜೋರು ಹೊಟ್ಟೆನೋವು ಅಂತಂದರೆ ಹೊಟ್ಟೆಯಲ್ಲಿ ಒಂದು ಉರಿ ಬಂದಾಗೆ ಆಗ್ಬೋದು, ಬರ್ನ್ ಅಂದರೆ ತುಂಬ ಸ್ಪೈಸಿ ಫುಡ್ ತಿಂದರೆ ಹಾಗೆ ಆಗುತ್ತೆ ಅಲ್ವಾ. ನನ್ನ ಮೊದಲು ಕೂಡ ಹಾಗೇ ಆಗ್ತಾ ಇತ್ತು, ತುಂಬ ಅಂದರೆ ತುಂಬ ಜೋರಾಗಿ ಆಗ್ತಾ ಇತ್ತು. ತಡಲಿಕ್ಕೇ ಆಗ್ತಾ ಇರಲಿಲ್ಲ, ಮಲಗಬೇಕಾದ್ರೆ ಒಂದೂವರೆ ಗಂಟೆ ಇದೆ ಬಿಕಾಸ್ ಅಷ್ಟೊಂದು ಹೊಟ್ಟೆ ಪೇಯ್ನ್ ಆಗ್ತಾ ಇತ್ತು. ನೋಡೋಣ ಇವತ್ತು ಏನಾಗುತ್ತೆ ಅಂತ. ನಾನು ಹೋಮ್ ರೆಮಿಡಿ ಮಾಡಿದ್ದೀನಿ ಅದಕ್ಕೆ, ಅದು ಏನು ಅಂತ ನಾನು ಇವಾಗ ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ತಿಳಿಸ್ತೀನಿ. ಮೊದಲು ನಂದು ಟೀ ಆಗಿ ಮೊದಲು ಅವಲಕ್ಕಿ ಹೇಗಾಗಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಅವಲಕ್ಕಿ ಇಷ್ಟ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಅವಲಕ್ಕಿ, ಸೊ ಅದಕ್ಕೋಸ್ಕರ ಮಾಡಿದೆ. ಮನೆಯಲ್ಲಿ ಅವಲಕ್ಕಿ ಮಾಡಿದರೆ ಅವರೊಬ್ಬರೇ ತಿನ್ನೋದು, ನನ್ನ ಮಗಳು ತಿನ್ನೋದಿಲ್ಲ. ಯಾಕೆ ಸುಮ್ಮನೆ ಮಾಡೋದು ಅಂತ ಮಾಡೋದಿಲ್ಲ. ಸ್ವಲ್ಪ ಟೀ ಆಯಿತು. ಪ್ಯಾಕೆಟ್ ಹಾಲಲ್ಲಿ ಬೇರೆ ಬೇರೆ ಥರದ್ದು ಬರುತ್ತಲ್ಲ, ಇದು ಟೀಗೆ ಒಳ್ಳೇದು ಅಂತ ಹೇಳ್ತಾರೆ. ಗ್ರೀನ್ ಕಲರ್ ಇದು, ಇನ್ನೊಂದು ಬ್ಲೂ ಕಲರಲ್ಲಿ ಬರುತ್ತೆ ಅಲ್ವಾ, ಅದು ಮಕ್ಕಳಿಗೆ ಕೊಡಲಿಕ್ಕೆ ಒಳ್ಳೇದು ಅಂತ. ಬಿಕಾಸ್ ಅದರಲ್ಲಿ ಜಾಸ್ತಿ ಇದಿರುವುದಿಲ್ಲ ಅಂತೆ, ಕೆನೆ ಏನು ಇದೆ ನೋಡಿ, ಜಾಸ್ತಿ ಇರುವುದಿಲ್ಲ, ಮಕ್ಕಳಿಗೆ ಕಫ ಆಗೋದಿಲ್ಲ ಅಂತ ಹೇಳಿದರು. ಇನ್ನೊಂದು ಆರೆಂಜ್ ಇದೆ, ಅದು ತುಂಬ ಫ್ಯಾಟ್ ಅಂದರೆ ಅದರಲ್ಲಿ ಜಾಸ್ತಿ ಕೆನೆ ಇದೆ, ನೀವು ಅದರಲ್ಲಿ ಗೀ ಎಲ್ಲ ಮಾಡ್ಬೋದು ನೋಡಿ. ಅದು ನಾನು ಅದಿಷ್ಟು ತೊಗೊಂಡು ಬಂದಿಲ್ಲ, ಇದೇ ತೊಗೊಂಡು ಬರೋದು, ಇದು ಟೀಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡು ಬರೋದು. ಸ್ವಲ್ಪ ಹಾಕ್ತೀನಿ ಮಿಕ್ಕಿದ. ನನಗೆ ಇವಾಗ ಇದರಲ್ಲಿ ಫ್ರಿಡ್ಜಲ್ಲಿ ಇಡ್ತೀನಿ ಹೀಗೆ ಇಟ್ಟು, ಮತ್ತೆ ನಾನು ಇದನ್ನು ಮೆದು ಮಾಡಬೇಕು, ಇವತ್ತು ಸ್ವಲ್ಪ ಹಾಲು ಕುಡಿಬೇಕು ಅಂತ ಇದ್ದೀನಿ. ಟೀ ಕುಡಿದ್ರೂ ಗ್ಯಾಸ್ಟ್ರಿಕ್ ಆಗ್ತದೆ ಅಂತ ಹೇಳ್ತಾರೆ, ಬರೇ ಹೊಟ್ಟೆಗೆ ಟೀ ಕುಡಿದ್ರೆ. ಟೀ ಜೊತೆ ಏನಾದರೂ ತಿನ್ನಬೇಕಂತೆ, ಬರೀ ಟೀ ಮಾತ್ರ ಕುಡಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೆ. ಟೀ ಆಯಿತು, ಐ ಥಿಂಕ್ ಸ್ವಲ್ಪ ಇದಾಯ್ತಾ ಅಂತ ಅನಿಸ್ತದೆ ನನಗೆ, ಖಡಕ್ ಆಯ್ತೇನೋ ಅಂತ. ಇದು ಫ್ರೈಡೇ ಅಲ್ವಾ, ಬಟ್ಟೆ ಒಗಿಲಿಕ್ಕೆ ಏನೂ ಇಲ್ಲ, ಆರಾಮವಾಗಿ ಎಲ್ಲ ಕೆಲಸಗಳನ್ನು ಮಾಡಬಹುದು. ಹಿಂದಿನ ಬ್ಲಾಗಿಗೆ ತುಂಬ ಚೆನ್ನಾಗಿ ನೀವು ಕಮೆಂಟ್ ಎಲ್ಲ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ ಇದ್ದಾಗ ನಮಗೆ ಅವರ ವ್ಯಾಲ್ಯೂ ಗೊತ್ತಿರೋದಿಲ್ಲ, ಅವ್ರು ದೂರ ಹೋದಾಗ ಅವರ ಪ್ರೀತಿ ಅದು ಇದೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿದ್ರಿ ನೀವು. ಆ್ಯಂಡ್ ನನ್ನ ಕೆಲವೊಮ್ಮೆ ನನಗೆ ಅನಿಸುತ್ತೆ ನನ್ನ ಮಗಳಲ್ಲೇ ನನ್ನ ತಾಯಿನ ಕಾಣ್ತೀನಿ ಅಂತ. ಏನು ಮಾಡಬೇನೋ, ಮಾಡೋಕ್ಕಾಗಲ್ಲ ಅಲ್ವಾ. ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಒಳ್ಳೆ ಕಮೆಂಟ್ ಮಾಡಿದ್ದಕ್ಕೆ. ನೀವು ಬನ್ನಿ, ಇವಾಗ ನಾನು ಟೀ ಕುಡಿತೀನಿ, ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ.
ಓಕೆ ಫ್ರೆಂಡ್ಸ್, ಇವಾಗ ಜ್ವರ ಎಲ್ಲ ಬಂದಿತ್ತಲ್ವಾ, ಅದಕ್ಕೆ ಒಮ್ಮೆ ಚೇಂಜ್ ಮಾಡಿದೆ. ಇವಾಗ ಇಲ್ಲಿ ಪಿಲ್ಲೋನ ಸ್ವಲ್ಪ ಬಿಸಿಲಿಗೆ ಹಾಕ್ತೀನಿ, ಬಿಸಿಲಿಗೆ ಹಾಕಿ ಬರೋಣ. ಯೂಶ್ವಲಾಗಿ ಹೆಚ್ಚಾಗಿ ನಾನು ಬಿಸಿಲಿಗೆ ಹಾಕ್ತೀನಿ, ಈ ಟೈಮಲ್ಲೇ ನನಗೆ ಹಾಕೋಕ್ಕಾಗಿರಲಿಲ್ಲ. ಹಾಯ್ ಅವ್ರಿ, ಗುಡ್ ಮಾರ್ನಿಂಗ್. ಅವನು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾನೆ. ಆಗ್ತಾಯಿಲ್ಲ, ಆಗ್ತಾಯಿಲ್ಲ. ಗೊಂಡೆ ಹೂ ತೋರಿಸ್ತೀನಿ ನಿಮಗೆ ನೋಡಿ, ಆರೆಂಜ್ ಕಲರಿದು, ಅದು ಪೂರ್ತಿಯಾಗಿ ಇದಾಗಿಲ್ಲ, ಅದರಲ್ಲಿ ಎರಡಾಗಿದೆ, ಇನ್ನು ಒಂದು ಆ ಕಡೆ ಇದೆ. ಹಾಯ್ ಊರಿ, ಹಾಯ್, ಹೋಯ್ ಮೈ ಬಾಯ್, ಹಾಯ್. ಎಷ್ಟು ತೆಗಿತಾರೆ ಅಂತಿಲ್ಲ, ಅವಾಗಿಂದ ತೆಗೆದು ಹಾಕ್ತಾರೆ, ತೆಗೆದು ಹಾಕ್ತಾರೆ. ನನಗೆ ಇಡಿಸೂಡಿ ಬೇಕಿತ್ತು, ಇಡಿಸೂಡಿ ಇವತ್ತು ತರೋದಿಲ್ಲ, ನಾಳೆ ತರ್ತೀನಿ. ನಾಳೆ ಶನಿವಾರ ಇಡಿಸೂಡಿ, ಯಾವಾಗಲೂ ಶನಿವಾರ ತರಬೇಕಂತೆ, ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೆ ನಾನೇ ಒಂದು ನಾಳೆ ತರ್ತೀನಿ ಇಡಿಸೂಡಿನ. ಓಕೆ, ನಾನು ನಿಮಗೆ ಹೇಳಿದ್ದೆಲ್ಲ ಗ್ಯಾಸ್ಟ್ರಿಕ್ಕಿಗೆ ಏನು ಮಾಡೋದು ಅಂತ. ಗ್ಯಾಸ್ಟ್ರಿಕ್ಕಿಗೆ ಏನು ಮಾಡಬೇಕು ಅಂತಂದರೆ, ಇಲ್ಲಿ ನಾನು ಆ ಕಡೆ ಬರ್ತೀನಿ, ಇಲ್ಲಾಂದರೆ ಕಾಣೋದಿಲ್ಲ ನಿಮಗೆ. ಬೇಕು ಅಂತಂದರೆ ಕೋಲ್ಡ್ ವಾಟರ್ ಇದೆಯಲ್ವಾ, ಕೋಲ್ಡ್ ವಾಟರ್ ತೊಗೊಳ್ಳಿ. ಯಾವಾಗ ನಿಮಗೆ ಹೊಟ್ಟೆಯಲ್ಲಿ ತುಂಬ ಉರಿ ಅಂತ ಅನಿಸುತ್ತಾ, ಒಂದು ಎದೆಯಲ್ಲಿ ಕೂಡ ಹಾಗೆ, ಚೆಸ್ಟಲ್ಲಿ ಕೂಡ ಒಂದು ಬೆಂಕಿ ಬಂದಾಗ ಅನಿಸುತ್ತೆ, ಕೆಲವೊಮ್ಮೆ ಗ್ಯಾಸ್ಟಿಕ್ಕಲ್ಲಿ ತಲೆನೋವು ಕೂಡ ಆಗುತ್ತೆ, ಆವಾಗ ಏನು ಮಾಡಬೇಕು ಅಂತಂದರೆ ಕೋಲ್ಡ್ ವಾಟರ್ ಇದೆಯಲ್ಲ, ಕೋಲ್ಡ್ ವಾಟರ್ ಇಲ್ಲ ಅಂತಂದರೆ ಐಸ್ ಕ್ಯೂಬ್ ಕೂಡ ಆಗುತ್ತೆ. ಐಸ್ ಕ್ಯೂಬ್ ಇಲ್ಲಾಂದರೆ ಐಸ್ ವಾಟರ್, ಅದನ್ನು ಒಂದು ಲೋಟದಲ್ಲಿ ಹಾಕಿ ಅದಕ್ಕೆ 2 ಟೇಬಲ್ಸ್ಪೂನ್ ಶುಗರ್ ಹಾಕಿ ಚೆನ್ನಾಗಿ ಕಲಸಬೇಕು. ಅದು ಇದಾಗಬೇಕು, ಅದರಲ್ಲಿ ಸಕ್ಕರೆ ಕರಗೋಗಬೇಕು, ಅಲ್ಲಿ ತನಕ ಇದು ಮಾಡಿ ಆಮೇಲೆ ಅದನ್ನು ಆವಾಗಲೇ ಕುಡಿಬೇಕು. ಕುಡಿದ ತಕ್ಷಣ ನಿಮಗೆ ಹೋಗುತ್ತೆ, ಗ್ಯಾಸ್ ಇದ್ದೆ ನೋಡಿ ಅದು ಹೋಗುತ್ತೆ ಬಾಯಲ್ಲಿ, ನಾವು ಆರಿಗೆ ಅಂತ ಹೇಳ್ತೀವಿ, ಅದು ಆವಾಗಲೇ ಹೋಗುತ್ತೆ. ಮಾಡಿ ನೋಡಿ, ನಾನು ನಿನ್ನೆ ಅದೇ 2 ಸಲ ಮಾಡಿದೆ, ಐ ಥಿಂಕ್ 3 ಸಲ ಏನೋ ಮಾಡಿದೆ, ಇವಾಗ ಇನ್ನೊಂದು ಸಲ ಟ್ರೈ ಮಾಡಬೇಕು ಅಂತ ಇದ್ದೀನಿ, ನೋಡೋಣ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಮಾಡಿ ನೋಡಿ. ಓಕೆ, ಇದು ನನ್ನ ಟ್ರೈಪಾಡ್, ಇದು ಮೌಂಟ್ ಇದೆಯಲ್ಲ, ಇದು ಅಷ್ಟೊಂದು ಚೆನ್ನಾಗಿಲ್ಲ, ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಇದೆಲ್ಲ. ಇದು ಏನಾಗಿತ್ತು ಅಂತಂದರೆ, ಇದರ ಇದು ಇದೆಯಲ್ವ ಇಲ್ಲಿ, ಒಂದು ಯಾವ ಥರದ್ದು, ಅದು ಬ್ಲ್ಯಾಕ್ ಒಂಥರ, ನಾನೆಲ್ಲ ಇಟ್ಟೆ ಅದನ್ನು, ಬ್ಲ್ಯಾಕ್ ಒಂಥರ ಇಲ್ಲಿ ಬರುತ್ತೆ, ಅದು ಎದ್ದರೆ ನಿಮಗೆ ಮೊಬೈಲನ್ನು ಇಡೋಕ್ಕಾಗಲ್ಲ, ಇಲ್ಲಿ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಡಬಲ್ ಸೈಡೆಡ್ ಗಮ್ ಟೇಪ್ ಇದೆಯಲ್ಲ, ಅದನ್ನು ಇಲ್ಲಿ ಅಂಟಿಸಿದ್ದೀನಿ. ತುಂಬ ಇವಾಗ ಸರಿಯಾಗಿ ನನ್ನ ಮೊಬೈಲ್ ನಿಲ್ಲುತ್ತೆ, ಇಲ್ಲಾಂದರೆ ಮೊಬೈಲ್ ಕೆಳಗೆ ಬಿದ್ದು ಗುಡಿ ಗುಡಿ ಆಗುತ್ತೆ, ತುಂಬ ಸಲ ಆಗಿದೆ ನನ್ನಲ್ಲಿ. ಸೊ ಹಾಗೆ ಇವಾಗ ಒಂದು ಒಳ್ಳೆ ಐಡಿಯಾ ನನಗೆ ಬಂತು, ಅದಕ್ಕೆ ಇವಾಗ ಹಾಕಿದ್ದೀನಿ. ಇವಾಗ ಇದಿಷ್ಟು ಡೈಲಿ ಯೂಸ್ ಮಾಡೋದು ಅಂದರೆ, ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು ಎಲ್ಲ ಡೈಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಇವತ್ತು ಜಸ್ಟ್ ಆರ್ಗನೈಸ್ ಮಾತ್ರ ಮಾಡಿಡ್ತಾ ಇದ್ದೀನಿ ನಾನು, ಎಲ್ಲ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಫ್ರೈಡೇ ಹೆಚ್ಚಾಗಿ ನಾನು ಕ್ಲೀನ್ ಮಾಡೋದೇ ಇಲ್ಲ. ಇಲ್ಲಿ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಅದು ಇದು ಒಗೆಯುವಂಥದ್ದು ಬೆಡ್ಶೀಟ್ ಅದೆಲ್ಲ, ಅದು ನಾಳೆ ಹೋಗಿದ್ದೀನಿ, ಇವಾಗ ಒಗೆಯಲ್ಲ, ಇವತ್ತು ಶುಕ್ರವಾರ ಎಲ್ಲ ಒಗೆಯೋದಿಲ್ಲ. ಇವತ್ತು ಇದಿಷ್ಟು ನಾವು ಡೈಲಿ ಯೂಸ್ ಮಾಡ್ತೀವಿ, ಇದರಲ್ಲಿ ಏನಾದರೂ ಒಂದು ಯೂಸ್ ಮಾಡ್ತಾ ಇರ್ತೀವಿ, ಅದಕ್ಕೆ ಇವಾಗ ಇದನ್ನು ಕರೆಕ್ಟಾಗಿ ಇಡಬೇಕು ಅಂತ ಇದ್ದೀನಿ. ಇವತ್ತು ಫ್ರೈಡೇ ಎಲ್ಲ ಡೀಪಾಗಿ ಕ್ಲೀನ್ ಮಾಡೋದಿಲ್ಲ, ಜಸ್ಟ್ ಇದನ್ನು ಸ್ವಲ್ಪ ಆರ್ಗನೈಸ್ ಮಾಡಿ ಇಡ್ತೀನಿ ಅಂತ ಅಷ್ಟೇ. ಬನ್ನಿ ಮಾಡೋಣ. ಫ್ರೆಂಡ್ಸ್,
ಗೈಸ್, ನಾನು ಆವಾಗ ಹೇಳಿದೆ ಅಲ್ಲ ಗ್ಯಾಸ್ಟಿಕ್ಕಿಗೆ, ಸೊ ಐಸ್ ಕ್ಯೂಬ್ ಹಾಕಿ ಈ ರೀತಿ ನಾನು ಇವಾಗ ಶುಗರ್ ಹಾಕಿದ್ದೀನಿ. ಇದು ಇದರಲ್ಲಿ ಕರಗುವಷ್ಟಿದಾಗಬೇಕು, ಆಮೇಲೆ ಕುಡಿಬೇಕು. ಅಂದರೆ ನನಗೆ ಸ್ವಲ್ಪ ಗ್ಯಾಸ್ಟಿಕ್ ಇದೆ ಇವಾಗ, ಇನ್ನೆರಡು ಸಲ ಮಾಡಿದ್ದೀನಿ ಇವತ್ತು, ಇವಾಗ ಮಾಡ್ತಾ ಇದ್ದೀನಿ, ನೋಡೋಣ ಹೇಗಾಗುತ್ತೆ ಅಂತ. ಇವಾಗ ಇದನ್ನು ಕುಡಿತೀನಿ, ನೋಡೋಣ. ನೋಡಿ, ಮತ್ತೆ ಸ್ವಲ್ಪ ಆಚೆ ನಡಿಬೇಕು ನೀವು, ಆವಾಗ ಗ್ಯಾಸ್ ಸ್ವಲ್ಪ ರಿಲೀಫ್ ಆಗುತ್ತೆ, ನೋಡೋಣ. ಆದರೆ ಇದನ್ನು ಇವಾಗ ಎರಡು ಸಲ ನಾನು ಕುಡಿತೀನಿ, ಇಲ್ಲಾಂದರೆ ನನ್ನ ಮಗಳನ್ನ ಕರ್ಕೊಂಡು ಬರೋಕ್ಕೆ ಹೋಗ್ತೀನಿ ಅಲ್ಲ, ಅಲ್ಲೇ ಒಂದು ಹತ್ರದಲ್ಲಿ ಡಾಕ್ಟ್ರ್ ಇದ್ದಾರೆ, ಅಲ್ಲಿ ಹೋಗಿ ಬರ್ತೀನಿ. ನೋಡೋಣ.